ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತಿನ ವಿಡಿಯೋ ಬಂದು ನಮ್ಮ ಊರಿಗೆ ಒಂದು ಬೆಳೆ ಕೊಯ್ಯೋ ಮಿಷಿನ್ ಬಂದಿದೆ, ಅದನ್ನು ತೋರಿಸ್ತಾ ಇದ್ದೀವಿ ಯಾವ ಥರ ಅಂತ ನೋಡಿ. ಇದು ಬೆಳೆ ಬಂದಿರೋ ಗದ್ದೆ. ಸೊ ಮೊದಲು ಸೈಡನ್ನ ಬದುವಿನ ಸೈಡಲ್ಲಿ ಎಲ್ಲ ಕುಯ್ಕೋಬೇಕಾಗತ್ತೆ ನೀವು ಭತ್ತನ ಗದ್ದೆನ, ಏನಕ್ಕೆಂದರೆ ಬದುವಿನ ಸೈಡಲ್ಲಿ ಮಿಷಿನ್ಗೆ ಕುಯ್ಯೋಕ್ಕೆ ಕಷ್ಟ ಆಗ್ತದೆ. ಬದುವಿನ ಸೈಡಲ್ಲಿ ಪೈರುಗಳು ಉಳ್ಕೊಳ್ತವೆ, ಮಿಷಿನಲ್ಲಿ ಫುಲ್ಲು ನೀಟಾಗಿ ಕುಯ್ಯೋಕ್ಕಾಗಲ್ಲ. ಅದೇ ಕಾರಣಕ್ಕೆ ಕೈಲಿ ಫುಲ್ಲು ಗದ್ದೆ ಸುತ್ತಲು ಕೈಯಲ್ಲಿ ಕುಯ್ಕೋಬೇಕು ನೋಡಿ. ಹಿಂಗೆ ಕೈಲಿ ಕುಯ್ಕೋಬೇಕು ಫುಲ್ಲು ಸುತ್ತಲ ಒಂದು ಎರಡು ಸಾಲು, ಒಂದು ಎರಡು ಸಾಲು ಕುಯ್ಕೊಂಡ್ರೆ ಸಾಕು ನೋಡಿ. ಇದು ಹೊಸ ಮಿಷಿನ್ ಇದೆ. ಇದು ಈ ಮಿಷಿನ್ನ ಹೆಸರು ಬಂದು ಕ್ಯಾಮ್ಕೋ ಮಿಷಿನ್ ಅಂತ. ಸುಮಾರು ಕಂಪ್ನಿಗಳು, ವಿಧ ವಿಧದ ಕಂಪ್ನಿಗಳದ್ದು ಮಿಷಿನ್ಗಳು ಬರುತ್ತೆ. ಸೊ ನಿಮಗೆ ಉಪಯೋಗವಾದಂಥ ತೊಗೊಳ್ಬೇಕಾಗತ್ತೆ ನೋಡಿ. ಇದು ಬ್ಲೇಡ್ಗಳಿದೆ, ಭತ್ತ ಕುಯ್ಯುವಂಥ ತೆನೆ ಕುಯ್ಯುವಂಥ ಬ್ಲೇಡ್ಗಳಿದೆಲ್ಲ ನೋಡಿ. ಇದು ಚಕ್ರ ಇದೆ, ಅಂದರೆ ಬೆಳೆ ಕುಯ್ದ ನಂತರ ಅದು ಚಕ್ರ ರೊಟೇಟ್ ಆದಂಗೆ ಒಂದು ಕಡೆಗೆ ತಂದು ಭತ್ತನ ಹಾಕುವಂಥ ಒಂದು ಇದು ಚಕ್ರ, ಅದರ ವೀಲ್ ಅದು ರೊಟೇಟ್ ಆಗುತ್ತೆ. ಈಗ ಮುಂದೆ ತೋರಿಸ್ತೀವಿ ಅದು ಯಾವ ಥರ ಅಂತ. ಈಗಿನ ಕಾಲದ ಯುವಕರೆಲ್ಲ ಸಿಟಿ ಕಡೆ ಹೋಗ್ತಾ ಇರೋದ್ರಿಂದ ಕೆಲಸಕ್ಕೆ ಕಷ್ಟ ಆಗುತ್ತೆ ಹಳ್ಳಿ ಕಡೆ ರೈತರಿಗೆಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಮಿಷಿನ್ ಕಡೆ ಹೋಗ್ತಾ ಇದ್ದಾರೆ ಅವರೆಲ್ಲ ನೋಡಿ. ಇದೇ ಮಿಷಿನ್ ನೋಡ್ಬೋದು ನೀವು, ಇದು ಒಂದು ಗಂಟೆಗೆ ಒಂದು ಎಕರೆ ಕುಯ್ದು ಹಾಕುತ್ತೆ. ಇದೇ ಒಂದು ಎಕರೆನ ನೀವು ಜನಗಳ ಕೈಲಿ ಕುಯಿಸ್ತೀವಿ ಅಂತ ಅಂದರೆ ನಿಮಗೆ ಒಂದು ದಿವಸ ಬೇಕಾಗತ್ತೆ, ಅದು 8 ಆಳು ಬೇಕಾಗತ್ತೆ. ಅಂದರೆ ಒಬ್ಬರಿಗೂ 500 ರೂಪಾಯಿ ಅಂತ ಲೆಕ್ಕ ಇಟ್ಟರು ಕೂಡ ನೀವು ಒಂದು ದಿವಸಕ್ಕೆ ನಿಮಗೆ 4000 ರೂಪಾಯಿ ಬೇಕಾಗತ್ತೆ. ಅದೇ ಈ ಮಿಷಿನಲ್ಲಿ ಕುಯ್ತೀನಿ ಅಂದರೆ ನಿಮಗೆ ಕೇವಲ 1000 ರಿಂದ 1500 ರೂಪಾಯಿ ಒಳಗಡೆ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿಯೇ ಎಲ್ಲರೂ ಕೂಡ ಈಗಿನ ಕಾಲದವರೆಲ್ಲ ಮಿಷಿನರಿಗೆ ಹೋಗ್ತಾ ಇದ್ದಾರೆ ರೈತರೆಲ್ಲ. ಹಾಗೆ ಈಗ ಮಳೆ ಅದು ಇದು ಅಂತೆಲ್ಲ ತೊಂದರೆ ಆಗುತ್ತೆ ಕುಯ್ಯೋದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮಿಷಿನರಿ ಬರ್ತಾ ಇದೆ ಹಳ್ಳಿ ಕಡೆ ಎಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಹೆಂಗೆ ಇದು ಆಪ್ರೇಟ್ ಆಗುತ್ತೆ, ಯಾವುದೇ ಸೇಮ್ ಪವರ್ ಟಿಲ್ಲರ್ ಹೇಗಿದೆ ಅದೇ ಥರ ಆಪ್ರೇಟ್ ಮಾಡೋದು. ಆದರೆ ಇದು ಡೀಸೆಲ್ ಇಂಜಿನ್ ಅಲ್ಲ, ಪೆಟ್ರೋಲ್ ಇಂಜಿನ್ ಇದೆ ಇದು. ಸೇಮ್ ಪವರ್ ಟಿಲ್ಲರ್ ಹೇಗೆ ಆಪ್ರೇಟ್ ಮಾಡ್ತೀವಿ ಅದೇ ಥರ ಇರುತ್ತೆ. ಸೊ ನೋಡಿ ಯಾವ ರೀತಿ ಇಲ್ಲಿ ಕುಯ್ಬೋದು ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಗದ್ದೆ ಇರೋದ್ರಿಂದ ಮುಂದೆ ಗೇಜ್ ವೀಲ್ ಹಾಕ್ಕೊಂಡಿದ್ದಾರೆ. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಥರ ಅಂತ ಹೇಳ್ಬೋದು. ಗೇಜ್ ವೀಲ್ ಮುಂಚೆ ಎಲ್ಲ ಟೈರ್ ಇರ್ತಾ ಇತ್ತು, ಸೊ ಕೆಸರಿದ್ದಾಗ ಊದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಗೇಜ್ ವೀಲ್ ಹಾಕ್ಕೊಂಡಿದ್ದಾರೆ. ಹಂಗೆ ನೋಡಿದರೆ ಗೇಜ್ ವೀಲೇ ಲೆಕ್ಕದಲ್ಲಿ ಒಂದು ಲೆಕ್ಕದಲ್ಲಿ ಊದ್ಕೊಳ್ಳುತ್ತೆ ನೋಡ್ಬೋದು. ಇಲ್ಲಿ ಹೆಂಗೆ ಊದ್ಕೊಂಡಿದೆ ಅಂದರೆ ಮಣ್ಣು ಬಂದು ಕೆಸರು ಇರೋಂಥ ಮಣ್ಣು ಸಿಗಾಕೊಳ್ಳುತ್ತೆ ಒಳಗಡೆಗೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಮೂವ್ ಆಗೋದಕ್ಕೆ ಗಾಡಿಗೆ. ಈ ರೀಪರಲ್ಲಿ ಫ್ರಂಟ್ ಗೇರು ಮತ್ತು ಬ್ಯಾಕ್ ಗೇರ್ ಎರಡೇ ಇರುವಂಥದ್ದು ನೋಡಿ. ಊದ್ಕೊಂಡಿದೆ ಈಗ. ಸೊ ಬ್ಯಾಕ್ ಗೇರ್ ಹಾಕ್ಕೊಂಡು ನೋಡಿ ರೊಟೇಟ್ ಆಗ್ತದೆ ಹಿಂದಕ್ಕೆ ವೀಲು. ಬ್ಯಾಕ್ ಗೇರ್ ಹಾಕಿದ್ದಾರೆ, ರಿವರ್ಸ್ ಗೇರ್ ಹಾಕಿದ್ದಾರೆ ನೋಡಿ. ಅದೇ ಈ ಗೇಜ್ ವೀಲ್ ಹಾಕಿದ್ರೆ ನೋಡಿ ಈ ಥರ ಫುಲ್ಲು ಮಣ್ಣು ಕೂತ್ಕೊಳ್ಳುತ್ತೆ ಒಳಗಡೆ. ಅವಾಗ ಫುಲ್ಲು ಕೂತ್ಕೊಂಡು ಊದ್ಕೊಂಡಾಗ ನಿಮಗೆ ಕುಯ್ಯೋಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ. ಹಾಗಾಗಿ ವೀಲ್ ಉಪಯೋಗಿಸೋದು ಒಳ್ಳೆಯದು. ವೀಲ್ ಆದರೆ ಈಸಿಯಾಗಿ ರೊಟೇಟ್ ಆಗುತ್ತೆ ನೋಡಿ. ಈ ಥರ ಫುಲ್ಲು ಮಣ್ಣೆಲ್ಲ ಬಿಡಿಸ್ಬೇಕಾಗತ್ತೆ ನೀಟಾಗಿ ಈ ಥರ, ನಂತರ ಮತ್ತೆ ಇದು ಮಾಡಬೇಕಾಗತ್ತೆ. ಇದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್, ಅಂದರೆ ಉದಾಹರಣೆ ಕೊಡೋಕ್ಕೋಸ್ಕರ ನಿಮಗೆ ಇದು ಈ ಥರ ಗೇಜ್ ವೀಲ್ ಹಾಕಿರೋದು. ಸೊ ಗೇಜ್ ವೀಲ್ ಹಾಕಿದ್ರೆ ಏನು ಆಗಬಹುದು ಅಂತ ಮಾಡಿದ್ದಷ್ಟೇ. ಸೊ ಯಾರು ಕೂಡ ಗೇಜ್ ವೀಲ್ ಹಾಕ್ಕೊಂಡು ಗದ್ದೆಯಲ್ಲಿ ಈ ರೀಪರ್ನ ಯೂಸ್ ಮಾಡಲ್ಲ, ಎಲ್ಲ ಕೂಡ ವೀಲ್ನೆಲ್ಲ ಯೂಸ್ ಮಾಡೋವಂಥದ್ದು. ಸೊ ಜಸ್ಟ್ ಒಂದು ಉದಾಹರಣೆಗೆ ನಿಮಗೆ ತೋರಿಸಿದ್ದೀವಿ ಯಾವ ಥರ ಹೇಗೆ ಏನು ಅಂತ. ಅದೇ ನೋಡಿದ್ರೆ ನೀವು ಈಗ ಹೇಗೆ ಇದ್ರಲ್ಲಿ ಅನುಕೂಲನೂ ಆಗುತ್ತೆ ಅನಾನುಕೂಲನೂ ಇದೆ ನೋಡಿ. ಇದು ಬಂದು ವೀಲ್ ಇದೆ, ಇದಕ್ಕೆ ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಬಂದು ವೀಲ್ ಹಾಕ್ಕೊಂಡು ಕುಯ್ತಿರೋದು ಎಷ್ಟು ಆರಾಮಾಗಿ ಹೋಗುತ್ತೆ ಇದು ನೋಡಿ. ವೀಲ್ ಇರೋದ್ರಿಂದ ಎಷ್ಟು ಸಲೀಸಾಗಿ ಹೋಗ್ತದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. ಫುಲ್ ಸೀದಾ ಹೋಗುತ್ತೆ, ಈಗ ಎಲ್ಲಿ ಊದ್ಕೊಳ್ಳೋದಿಲ್ಲ ಏನಿಲ್ಲ. ಸೊ ನಿಮಗೆ ಕೆಳಗಡೆ ತುಂಬ ಪೈರು ಕೂಡ ಉಳಿಯುತ್ತೆ ಇದರಲ್ಲಿ ಕುಯ್ಯೋದ್ರಿಂದ. ಹಾಗಾಗಿ ವೀಲ್ ಉಪಯೋಗಿಸೋದು ತುಂಬ ಒಳ್ಳೇದಿರುತ್ತೆ ನೋಡಿ. ಎಷ್ಟು ಬೇಗ ಎಷ್ಟು ಗದ್ದೆ ಕುಯ್ದು ಹಾಕಿದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಆಗೋಗಿದೆ ಕೆಲಸ ಅಂತ. ಅದೇ ಜನಗಳಾಗಿದ್ರೆ ತುಂಬ ಟೈಮ್ ಆಗೋದು. ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.